ಜೀವದ ಈ ಜೀವಕ್ಕೆ ಅನುರಾಗದ ಹೊಸ ಬೇಡಿಕೆ, ಒಲವೊಂದೇ ಬೇಕು ಜೊತೆಗೆ ಕೊನೆವರೆಗೂ ಹೀಗೆ, ಪ್ರತಿ ಕನಸುಗಳ ಜೊತೆ ಸಾಕು ಮನಸ್ಸುಗಳ ಬೆಸುಗೆ, ಪ್ರತಿ ಹೆಜ್ಜೆ ಹೆಜ್ಜೆ ಜೊತೆ ಬಾಳಬೇಕು ಅದಕ್ಕಾಗಿ ಪ್ರೀತಿ ಮಿಲನ. ನಿಮ್ಮಂತ ಹುಡುಗರ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ಮಾತ್ನಟ್ಟಿಗಿರ್ಲಿ, ನೋಡಿದ್ರು ನೋಡದೇ ಇರೋ ತರ ನಾಟಕ ಮಾಡೋದು, ಡಿಕ್ಕಿ ಹೊಡೆಯೋದು, ಟಚ್ ಮಾಡೋದು, ಆಮೇಲೆ ಸಾರಿ ಅಂತ ಕೇಳೋದು, ಎತ್ತ ಕೈ ಕೊಡೋದು, ಏನಾಯ್ತಾ ಅಂತ ಮಾಚುರು ಮಾಡೋದು, ಮನೆಯಲ್ಲಿ ಕಾಲೇಜ್ ಯಾವುದು, ನಿಮ್ ನಂಬರ್ ಕೊಡ್ತೀರಾ, ಇದೇ ತಾನೇ ನಿಮ್ ಟ್ರಿಕ್ಸ್? ಡಿಸ್ಗಸ್ಟಿಂಗ್. ನನ್ನಲ್ಲಿ ಯಾವ ಥಾಟ್ಸು ಇರಲಿಲ್ಲ. ನೀವು ಹುಡುಗಿರೇನು ಕಮ್ಮಿ ಇಲ್ಲ, ನಮ್ಮ ಮನಸ್ಸಲ್ಲಿ ಇಲ್ಲದೇ ಇರೋದನ್ನ ನೀವೇ ಕಲ್ಪನೆ ಮಾಡೋದು, ಆಮೇಲೆ ಅದೇ ಸತ್ಯ ಅನ್ನೋ ಭ್ರಮೇಲಿ ಬದುಕ್ತೀರಾ? ಹೌದೌದು, ನೀವು ಹುಡುಗರು ಭಾಳ ಒಳ್ಳೆಯವರಲ್ವಾ? ಮತ್ತಿನ್ನೇನು, ನಿಮ್ಮಂಥ ಹುಡುಗಿಯರು ಪಾಶ್ ಆಗಿರೋ ಹುಡುಗರು ನೋಡಿದ್ರೆ ಸಾಕು, ಸೊಂಟದಲ್ಲಿ ಕೈಯಲ್ಲಿ ಎನರ್ಜಿನೇ ಇಲ್ದಂಗೆ ಬಿದೋಗ್ಬಿಡ್ತೀರಾ, ನಾವು ಪಾಪ ಅಂತ ಎತ್ತಕ್ಕೆ ಬಂದರೆ ಅದನ್ನೇ ಅಡ್ವಾಂಟೇಜ್ ತೊಗೊಂತೀರಾ. ಏಯ್ ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬೇಡ. ಅಲ್ವಾ ಮತ್ತೆ, ಅದೇ ಬಡವ್ರ ಹುಡುಗ ಆಗಿರಲಿ, ಅವ್ನು ಬೇಕಂತ ಡಿಕ್ಕಿ ಹೊಡೆದ್ರು ನಮಗೆ ಜಗಳ ಅಂತ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ತೀರಾ? ಏಯ್, ಇದನ್ನೆಲ್ಲ ನೀವು ಹುಟ್ಟಿದಾಗಲೇ ಪಿ ಎಚ್ ಡಿ ಮಾಡ್ಕೊಂಡು ಬರ್ತೀರಾ? ಹೌದು ಹೌದು, ತಪ್ಪನ್ನ ಒಪ್ಕೊಳ್ಳೋ ಬುದ್ಧಿ ನಿಮ್ಮಂಥವ್ರಿಗೆ ಇದ್ರೆ ತಾನೆ, ಎಲ್ಲ ನಮ್ಮ ಮೇಲೇ ಎತ್ತಾಕ್ತೀರಾ, ನಿಮ್ಮಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು. ನೋಡು ನೋಡು, ಗಂಭೀರವಾಗಿ ಕೈ ಕೆಳಗಿಳಿಸಿ ಮಾತಾಡು. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ, ಇವಳಿಗೇನಾಯ್ತು, ಇಷ್ಟು ಜೋರಾಗಿ ಜಗಳ ಆಡ್ತಿದ್ದಾಳಲ್ವಾ, ಏನೋ ಮಾಡ್ತೀಯಾ, ನಿನ್ನ ದರ್ಪ ನನ್ನ ಹತ್ರ ತೋರಿಸ್ಬೇಡ ಇಲ್ಲಿ. ಸರಿ, ಏನ್ ಮಾಡ್ತಿದ್ಯಾ? ನಿನ್ಗ್ಯಾಕೆ ಇಷ್ಟೊಂದು ಕೋಪ? ನೀನ್ ಕೋಪ ಮಾಡ್ಕೊಂಡಿದ್ದಾನ ನಾನ್ ನೋಡಿದ್ದು ಫಸ್ಟ್ ಟೈಮ್. ಮತ್ತೆ ಕಣ್ ಕಾಣಿಸಲ್ವಾ, ಡಿಕ್ಕಿ ಹೊಡಿತಾನೆ. ಏನು ತಪ್ಪಿ ಹೊಡೆದಿರ್ಬೋದು, ಅದಕ್ಕೆ ಇಷ್ಟೊಂದು ಮಾತಾಡ್ಬೇಕಾಗಿತ್ತ? ಅವನು ನಿಧಾನವಾಗಿ ಮಾತಾಡಿದ್ರೆ ನಾನು ನಿಧಾನವಾಗಿ ಮಾತಾಡ್ತಿದ್ದೆ, ಅದನ್ನ ಬಿಟ್ಟು ಮೈ ಮೇಲೆ ದೆವ್ವ ಬರಂಗ ಆಡ್ತಿದ್ದ, ಅದಕ್ಕೆ ಸರಿಯಾಗಿ ಹೋಗ್ದೆ. ನೀನೇನೋ ಸಾಫ್ಟ್ ಆಗಿರೋ ಹುಡುಗಿ ಅನ್ಕೊಂಡ್ರೆ ದುರ್ಗಿ ದುರ್ಗಿ ತರ ಆಡ್ತೀಯ. ಯಾಕೆ ಹಾಗಂತಿದ್ಯಾ? ನಾನು ಮುಂಚೆ ಕೋಪ ಮಾಡ್ಕೊಳ್ಳೋ ಸಿಚುವೇಶನ್ ಬಂದೇ ಇರಲಿಲ್ಲ, ಅದಕ್ಕೆ ನೀನು ನಾನು ಕೋಪ ಮಾಡ್ಕೊಂಡಿದ್ ನೋಡಿಲ್ಲ ಅಷ್ಟೇ. ಆಗಿರ್ಬೋದು, ನಾನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಹೌದು, ನೀನು ಮೆಡಿಕಲ್ ಶಾಪಿಂದ ಬರೋಕ್ಕೆ ಯಾಕೆ ಅಷ್ಟೊಂದು ಲೇಟ್ ಮಾಡಿದೆ? ನೀನು ಬೇಗ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಗೊತ್ತಾ? ಹೌದಮ್ಮ, ತಪ್ಪೆಲ್ಲ ನಂದೆ, ಮೆಡಿಕಲ್ ಶಾಪ್ ಏನು ನನ್ನ ಮಾವನ ಮಗಂದಲ್ವಾ. ಸರಿ ಬಿಡು, ಆಯ್ತು. ಶ್ರುತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಟೈಮ್ ಇಲ್ಲ. ನಾನು ನಿನ್ನ ಸೀನಿಯರ್, ನನಗೆ ರೆಸ್ಪೆಕ್ಟ್ ಇಲ್ವಾ? ನೋಡು, ರೋಡಲ್ಲಿ ಈ ಥರ ಜೋರಾಗಿ ಮಾತಾಡೋದು ಚೆನ್ನಾಗಿರಲ್ಲ. ಅದೇನು ಹೇಳಕ್ಕೆ ಬಂದಿದ್ಯಾ ಬೇಗ ಹೇಳ್ಬಿಟ್ಟು ಹೋಗು. ಅವಳು ಇಲ್ಲೇ ಇರ್ತಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ. ಶ್ರುತಿ, ನೀನು ಮಾತಾಡಿ ಬಾ, ನಾನು ಬಸ್ ಸ್ಟ್ಯಾಂಡಲ್ಲಿ ಇರ್ತೇನೆ. ನೋ ಶ್ರುತಿ, ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ. ನಾನು ಒಪ್ಕೊಳ್ಳೋಕೇನು ನಿನಗೆ? ನಿನಗೂ ಗೊತ್ತು ನಾನು ನಿನ್ನನ್ನು ಇಷ್ಟಪಡ್ತಿಲ್ಲ ಅಂತ. ಸುಮ್ಮನಿರೋಕೇನು ನಿನಗೆ? ನನ್ನ ಮನಸ್ಸಲ್ಲಂಥ ಭಾವನೆ ಇಲ್ಲ, ಬರೋದೂ ಇಲ್ಲ. ನೋಡು, ಒಂದ್ಸಲ ಒಂದೇ ಒಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ಏನು ಇಲ್ಲ, ಮನಸ್ಸಲ್ಲಿ ಏನು ಇಲ್ಲ ಅಂದಮೇಲೆ ಏನು ಯೋಚನೆ ಮಾಡೋದು? ನಿನ್ನನ್ನು ಮದುವೆ ಆದರೆ ನಿನ್ನ ರಾಣಿ ಥರ ನೋಡ್ಕೋತೀನಿ. ನಾನು ರಾಣಿ ಥರ ಬದುಕದೇ ಇದ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ನಾನು ಮದುವೆ ಆಗಲ್ಲ. ಸುಮ್ಮನೆ ನಾನು ಹೇಳೋದು ಕೇಳು. ಏನು ಕೇಳೋದು? ಚಿಕ್ಕಮ್ಮನ ದೂರದ ಸಂಬಂಧ ಅಂತ ಏನೋ ನಗ್ನಗ್ತಾ ಮಾತಾಡ್ದೆ, ಅದಕ್ಕೆ ನೀನು ಬೇರೆ ಅರ್ಥ ತಗೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆ, ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ? ಏನು ಪ್ರಾಬ್ಲಮ್ ಇಲ್ಲ, ನಾನು ಕಾಲೇಜಿಗೆ ಬರೋದು ಓದಕ್ಕೆ, ಪ್ರೀತಿ ಮಾಡೋಕ್ಕಲ್ಲ. ಹೌದು, ಹೋದ ವರ್ಷ ನಿರೀಕ್ಷಾ ಜೊತೆ ಸುತ್ತಾಡ್ತಿದ್ದೆ ಅಲ್ವಾ, ಈ ವರ್ಷ ಏನಾಯ್ತು, ಬೋರ್ ಆಯ್ತಾ? ನಿರೀಕ್ಷಾನಾ? ಇಲ್ಲಪ್ಪ, ನಾನೇನು ಅವಳನ್ನ ಪ್ರೀತಿ ಮಾಡ್ತಿರ್ಲಿಲ್ಲ, ಅವಳ ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿಲ್ಲ ಅಷ್ಟೇ. ಹೌದು ಹೌದು, ನನಗೆಲ್ಲ ಗೊತ್ತು. ನಿಮಗೆಲ್ಲ ಊರೆಲ್ಲ ಸುತ್ತಾಡೋಕ್ಕೆ, ಒಂದು ಗರ್ಲ್ ಫ್ರೆಂಡ್ ಅಂತ ಜೊತೆಲಿರೋಕ್ಕೆ ಒಂದು ಹುಡುಗಿ ಬೇಕಷ್ಟೆ, ಅದಕ್ಕಿದೆಲ್ಲ ಆಟ ಆಡೋದು. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ,
ಮತ್ತೆ ಒಂದ್ಸಲ ರಾಣಿ ತರ ನೋಡ್ಕೋತೀನಿ, ಪ್ರೀತಿ ಗೀತಿ ಅಂತೆಲ್ಲ ಬಂದ್ರೆ ಸರಿಗಿರಲ್ಲ, ನಿನ್ ಗ್ರಾಚಲ ಬಿಡಿಸ್ಬಿಡ್ತೀನಿ. ಪಬ್ಲಿಕ್ ಮುಂದೆ ನಿನ್ ಮರ್ಯಾದೆ ಹೋಗೋ ತರ ಮಾಡ್ಕೋಬೇಡ. ಬಾಬಾ, ಹ್ಮ್ ಹೇಳು. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಕೂತ್ಕೋ. ವಿಷಯ ಏನಂತ ಹೇಳು. ಇವಳು ಯಾಕೆ ಊರ ಉಸುಬರಿ ಅಂತ ನೀವು ಬೈಕೋಬಹುದು. ವಿಷಯ ಏನಂತ ಹೇಳು. ಅದು ಅನಿತನ್ನ ಸುಹಾಸ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾಯಾ ಅಕ್ಕನ ಹತ್ರ ಮಾತಾಡ್ತಿದ್ಲು. ಹಾ, ಮಮತಾ ಹೇಳಿದ್ಲು. ಯಾಕೆ? ಏನಿಲ್ಲ ಬಾಬಾ, ಅನಿತನ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ನಮ್ಮ ಕಣ್ಮುಂದೇನೆ ಹುಟ್ಟಿ ಬೆಳೆದವಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ನನ್ನ ತಂಗಿ ಮಗಳು. ಅದೇನೋ ನಿಜ, ಆದರೆ ಏನಾದರೂ ಹೇಳಬೇಕಂತಿದ್ದೀಯಾ? ಬಾಬಾ, ಅನಿತಾ ನಮ್ಮ ಸುಹಾಸ್ಗೆ ಸರಿಯಾದ ಜೋಡಿ ಅಂತ ನಿಮ್ಗೆ ಅನ್ಸುತ್ತಾ? ಅವನು ಒಪ್ಕೊಂಡ್ರೆ ಜೋಡಿ ಚೆನ್ನಾಗಿರುತ್ತೆ. ಏನು ಚೆನ್ನಾಗಿರುತ್ತೋ ಏನು, ಅವಳು ಮೂರೊತ್ತು ಮುಖ ಊದಿಸ್ಕೊಂಡೇ ಇರ್ತಾಳೆ, ಮುಖದಲ್ಲಿ ಸ್ವಲ್ಪ ಕೂಡ ನಗುನೇ ಇಲ್ಲ. ನಮ್ಮ ಸುಹಾಸ್ ನೋಡಿ, ಅವನು ಸ್ವಲ್ಪ ಕೋಪ ಜಾಸ್ತಿ, ಆದರೂ ಅವನ ಮುಖದಲ್ಲಿ ಯಾವಾಗಲೂ ನಗು ಇದ್ದೇ ಇರುತ್ತೆ, ಹೌದಲ್ವಾ? ಅದೆಲ್ಲ ಮದುವೆಗೆ ಕೌಂಟ್ ಆಗಲ್ಲ. ಇದೇನು ಬಾಬಾ ಹೀಗೆ ಹೇಳ್ಬಿಟ್ರಿ, ಎಲ್ಲ ಲೆಕ್ಕಕ್ಕೆ ಬರುತ್ತೆ ಅಲ್ಲ. ಒಂದು ಜೋಡಿನ ನೋಡ್ಬೇಕಂದ್ರೆ ಈಡು ಜೋಡಿ ಚೆನ್ನಾಗಿದೆ ಅಂತ ಅನಿಸ್ಬೇಕಲ್ವಾ? ಹಾಗಂತೀಯ. ಹ್ಞೂ ಬಾಬಾ, ಈಗ ನಮ್ಮ ಸುಹಾಸು ಲೈಫ್ನಲ್ಲಿ ಜಾಲಿಯಾಗಿರಬೇಕು, ಎಲ್ಲ ವಿಷಯನೂ ಕೂಲಾಗಿ ತೊಗೋಬೇಕು ಅಂತಾನೆ, ಅದು ಅವನ ಸ್ವಭಾವ. ಆದರೆ ಇವಳು ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೊತಾಳೆ. ಇವರಿಬ್ಬರನ್ನ ಜೋಡಿ ಮಾಡಿಬಿಟ್ರೆ ಅವ್ರ ಜೀವನ ಏನು ಚೆನ್ನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದೂ ಅಲ್ಲದೆ ನಮ್ಮ ಮನೆ ಥರ ಎಂಥದ್ದು ಅಲ್ಲ, ಮಾಯ ಇದೆ ಮನೆ ಹುಡುಗಿ. ಆದರೆ ಅನಿತನಿಗೆ ಈ ಸಂಸ್ಕೃತಿ ಸಂಸ್ಕಾರ ಎಲ್ಲ ಇದೆಯಾ? ಅವಳು ಒಂದಿನನಾದರೂ ಸೀರೆ ಹುಟ್ಟಿದ್ದು ನೋಡಿದ್ದೀರಾ ಬಾಬಾ? ಸೀರೆ ಉಡೋದಿರಲಿ, ನೆರಿಗೆ ಯಾವುದು, ಸೆರಗೆ ಯಾವುದು, ಒಂದು ಗೊತ್ತಿಲ್ಲ. ಒಂದಿನನಾದರೂ ದೇವ್ರ ಕೈ ಮುಗ್ದಿದ್ದು ನೋಡಿದ್ದೀರಾ? ಹಾಗಂತ ನಮ್ಮ ಸುಹಾಸು ತುಂಬ ಎಕ್ಸ್ಪರ್ಟ್ ಅಂತ ನಾನು ಹೇಳ್ತಿಲ್ಲ. ನಮ್ಮ ಮನೆತನಕ್ಕೊಂದು ಅಂತ ಹುಡುಗಿ ತಂದುಕೊಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹಾಗಂತೆ. ಆದರೂ ಅದು ಹೋಗಲಿ ಬಾಬಾ, ಅಕ್ಕನ ಯಾವತ್ತಾದರೂ ಬಾಯಿ ತುಂಬ ಅತ್ತೆ ಅಂತ ಕರೆದಿದ್ದಾಳ? ನಾನಂತೂ ಯಾವತ್ತೂ ನೋಡು ಇಲ್ಲ ಕೇಳು ಇಲ್ಲಪ್ಪ. ಅವಳು ನಿಮ್ಮ ತಂಗಿ ಮಗಳೇ, ಹಾಗಂತ ಎಲ್ಲನೂ ಕಣ್ಣು ಮುಚ್ಕೊಂಡು ಒಪ್ಕೊಳಕ್ಕಾಗತ್ತಾ? ಮದುವೆ ಆದಮೇಲೆ ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡಬಾರ್ದಲ್ವಾ? ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಆದರೆ ಮದುವೆ ಬಗ್ಗೆ ಸುಹಾಸ್ ಹತ್ರ ಮಾತಾಡೇ ಇಲ್ಲ. ಮಾತಾಡಿಲ್ಲ ಹೌದು, ಆದರೆ ಸುಹಾಸ್ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅಕ್ಕ ಏನೇ ಹೇಳಿದ್ರು ಕೇಳ್ತಾನೆ. ಅಷ್ಟೇ ಅಲ್ಲ, ಅಕ್ಕ ಏನಾದರೂ ಕಣ್ಣೀರು ಹಾಕ್ಕೊಂಡು ಅನಿತಿನ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಅಷ್ಟು ತಾಯಿ ಅಂದರೆ ಪ್ರೀತಿ ಅವನಿಗೆ. ಅಲ್ಲ, ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಸುಹಾಸ್ನ ಅಳ್ಳ ತಳ್ಬಾರ್ದಲ್ವ ಬಾಬಾ? ಬಾಬಾ, ನಿಮ್ಗೇನು ಅನಿಸುತ್ತೆ? ನನಗೆ ಹೇಗಿದ್ರು ಓಕೆ, ಆದರೆ ಮನೇಲಿ ನೆಮ್ಮದಿ ಇರಬೇಕು ಅಷ್ಟೇ. ಹೌದು, ಅದು ನಿಜ ತಾನೇ. ಅದು ಅನಿತನಿಂದ ಸಾಧ್ಯನಾ? ಅವಳು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊತಾಳೆ. ಅವಳು ಎಂಥವಳು ಅಂತ ನಿಮಗೂ ಗೊತ್ತು, ಯಾಕಂದ್ರೆ ಚಿಕ್ಕದಿಂದ ಅವಳು ನಿಮ್ಮ ಕಣ್ಮುಂದೇ ಬೆಳೆದವಳು. ಇನ್ನು ಸುಹಾಸ್ಗೋ ಮೂಗಿನ ತುದಿಲೆ ಕೋಪ, ಎಲ್ಲ ವಿಷಯಕ್ಕೂ ಜಗಳ ಮಾಡ್ತಾನೆ. ಇವರಿಬ್ಬರನ್ನ ಜೋಡಿ ಮಾಡಿ ಬಿಟ್ಬಿಟ್ರೆ ಮೂರೊತ್ತು ಜಗಳ ಆಡ್ತಾನೆ ಇರ್ತಾರೆ, ಆಗ ಮನೆ ನಿಮ್ದು ಹೇಗಿರುತ್ತೆ ಹೇಳಿ? ಈ ಮನೆಗೆ ಹೊಂದ್ಕೊಂಡು ಹೋಗುವಂತ, ಅತ್ತೆನ ತಾಯಿ ಥರ ಪ್ರೀತಿ ಮಾಡುವಂತ, ಸುಹಾಸನ ಪ್ರತಿ ಒಂದು ಹೆಜ್ಜೆಗೂ ಖುಷಿ ಕೊಡುವಂತ, ಈ ಮನೆಯನ್ನೆಲ್ಲ ಸಂತೋಷವಾಗಿಡುವಂತ ಗುಣವಂತೆ ರೂಪವಂತೆ ಒಂದು ಹುಡುಗಿಂತದ್ದು ಸುಹಾಸನ ಮದುವೆ ಮಾಡಬೇಕು. ಅದನ್ನ ಬಿಟ್ಟು ತಂಗಿ ಮಗಳು ಅತ್ತೆ ಮಗಳು ಅಂತ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಮದುವೆ ಮಾಡಿಬಿಟ್ರೆ ಏನು ಚೆನ್ನಾಗಿರುತ್ತೆ ಬಾವ? ಆದರೆ ಒಂದು ವೇಳೆ ಸುಹಾಸ ಒಪ್ಪಿ ನಾವು ಬೇಡ ಅಂದರೆ ಮಾಯಾಗೆ ಬೇಜಾರಾಗಲ್ವಾ? ವಿಷಯನ ಅಷ್ಟು ದೂರ ಹೋಗೋಕೆ ಬಿಡಬೇಡಿ ಬಾವ. ಅದು ಅಲ್ಲದೆ ಒಂದು ವಿಷಯ ನನ್ನ ಕಿವಿಗೆ ಬಿತ್ತು, ಅದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಏನಂತ ವಿಷಯ ಹೇಳು. ಏನಿಲ್ಲ ಬಾಬ, ಅನಿತಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವುದೋ ಹುಡುಗನ ಲವ್ ಮಾಡ್ತಿದ್ಲಂತೆ. ಈಗಿನ ಕಾಲದಲ್ಲಿ ಅದೆಲ್ಲ ಸಾಮಾನ್ಯನೇ. ಎಷ್ಟೋ ಕಡೆ ಮದುವೆ ಆದ್ಮೇಲೆ ಕೈ ಕೊಟ್ಟು ಹೋಗ್ತಾರೆ, ಅದಕ್ಕಿಂತ ಇದು ಬೆಟರ್ ತಾನೇ? ಹೋಗಲಿ ಬಿಡಿ ಬಾಬ, ಸುಹಾಸ್ ನಿಮ್ಮ ಮಗ, ಮಾಯಾ ನಿಮ್ಮ ತಂಗಿ, ಅನಿತಾ ನಿಮ್ಮ ಸೊಸೆ, ನಿಮ್ಗಳ ಮಧ್ಯೆ ನಾನು ಯಾಕೆ? ಸುಹಾಸ ನಿಮ್ಮ ಮಗ ಅಲ್ವಾ? ನಿಮ್ಮ ನಿರ್ಧಾರ, ನಿಮ್ಗೆ ಏನು ಅನಿಸುತ್ತೋ ಹಾಗೆ ಮಾಡಿ, ನಾನು ಬರ್ತೀನಿ.
ಅಣ್ಣ ಬರ್ಲಾ? ಅಣ್ಣ ಒಳಗ್ ಬರ್ಲಾ? ಕೇಳಿಸ್ತಿಲ್ವೇನೋ? ಯಾಕೆ ಇಲ್ಲಿಂದಾನೆ ಮಾತಾಡ್ತಿದ್ಯಾ? ಬಾ ಒಳಗೆ. ಏನಿಲ್ಲ ದೊಡ್ಡಮ್ಮ, ಮೊನ್ನೆ ಅನಿತಾ ಇವನ್ ರೂಮಿಗೆ ಬಂದಿದ್ದಕ್ಕೆ ಏಟ್ ಕೊಟ್ಟಿದ್ನಲ್ಲ, ಇವತ್ತು ನಾನು ಹಾಗೆ ಒಳಗೆ ಬಂದು ನನಗೂ ಎಲ್ಲಿ ಏಟ್ ಕೊಡ್ತಾನೆ ಅಂತ ಅವ್ನ ಪರ್ಮಿಷನ್ ಕೇಳ್ತಿದ್ದೆ ಅಷ್ಟೇ. ದೊಡ್ಡದಾಗ ಬಂದ್ಲು, ಇಷ್ಟು ದಿನ ಏನೋ ಪರ್ಮಿಷನ್ ಕೇಳ್ಕೊಂಡು ಬರ್ತಿದ್ಯಾ? ನೋಡಿ ದೊಡ್ಡಮ್ಮ, ಮತ್ತೆ ಏ ಸುಮ್ಮನೆ ಇರೋ. ಅನಿತಾ ರೂಮ್ ಒಳಗೆ ಬಂದ್ಲು ಅಂತ ಹೊಡೆದಿದ್ದಲ್ಲ, ಅವಳು ಲಿಮಿಟ್ ಕ್ರಾಸ್ ಮಾಡಿದ್ದಕ್ಕೆ ಬುದ್ಧಿ ಬರಲಿ ಅಂತ ಒಂದು ಏಟ್ ಕೊಟ್ಟೆ. ಹಾಗಾದ್ರೆ ಈಗ ಬುದ್ಧಿ ಬಂತಾ? ಅದು ಗೊತ್ತಿಲ್ಲ, ಆದರೆ ಇನ್ನೊಂದು ಸಲ ನನ್ನ ಹತ್ರ ಮಾತಾಡ್ಬೇಕಂದ್ರೆ ಈ ಏಟ್ ನೆನಪಿರ್ಬೇಕು. ಓಹೋಹೋ, ಅತ್ತೆ ಮಗಳು ಅಂತ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ನೋವೇ, ನನಗೆ ಆ ಸೆಂಟಿಮೆಂಟ್ ಎಲ್ಲ ಇಲ್ಲ. ಇವನ ಹತ್ರ ಮಾಯಾ ಹೇಳಿರೋ ವಿಷಯ ಹೇಗಪ್ಪ ಮಾತಾಡೋದು? ಹೌದು, ಏನು ನಾನು ಬರುವಾಗ ಅಷ್ಟು ಡೀಪಾಗಿ ಫೋನ್ ನೋಡ್ತಾ ಇದ್ದೆ? ನಥಿಂಗ್, ಟ್ರೆಕ್ಕಿಂಗ್ ಹೋಗಕ್ಕೆ ಪ್ಲೇಸಸ್ ನೋಡ್ತಾ ಇದ್ದೆ. ಯಪ್ಪ, ಟ್ರಕ್ಕಿಂಗಾ? ದೊಡ್ಡಮ್ಮ, ಯಾವುದಾದ್ರೂ ಹೌದು, ಆದರೆ ಇವನ ಜೊತೆ ಟ್ರಕ್ಕಿಂಗ್ ಒಂದು ಅಲ್ಲಪ್ಪ. ಯಾಕೆ ನೇಹ? ಏನಿಲ್ಲ ಬಿಡಿ ದೊಡ್ಡಮ್ಮ. ಹೌದು, ಅನಿತನ ಆಫೀಸಿಗೆ ಬರಕ್ಕೆ ಹೇಳಿದ್ಯಂತೆ, ಏನು ಸಮಾಚಾರ? ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ಯಾ? ಏ ಹೌದು ಕಣೋ, ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಪ್ಲ್ಯಾನ್ ಏನಿಲ್ಲ ಅಮ್ಮ, ಮನೇಲಿ ಕೂತು ಕೂತು ಕೊಬ್ಬಿದಾಳಲ್ಲ, ಅದಕ್ಕೆ ಆ ಕೊಬ್ಬು ಕರಗಲಿ ಅಂತ ಆಫೀಸಿಗೆ ಕರೆದೆ. ಅಂದ್ರೆ ಆಫೀಸಲ್ಲಿ ನಾನು ಕೊಡೋ ಕೆಲಸ ಪ್ರೆಷರ್ಗೆ ಯಾವುದು ಬೇಡ ಅಂತ ವಾಪಸ್ ಓಡೋಗ್ಬಿಡ್ಬೇಕು. ಏನು ಮಾಡಿದಳು ನಿನ್ಗಳು? ನನ್ನೇ ಮದುವೆ ಆಗೋ ರೈಟ್ಸ್ ಇದೆ ಅಂದ್ಲು, ಎಷ್ಟು ಧೈರ್ಯ ಅವಳಿಗೆ? ಅಂದ್ರೆ ಇವನಿಗೆ ಅನೇಕನ ಮದುವೆ ಆಗೋ ಯಾವ ಯೋಚನೆನೂ ಇಲ್ಲ. ಅವಳು ಹೇಳಿದ್ದಕ್ಕೆ ಇವನಿಗೆ ಸಿಟ್ಟು ಬಂತು. ಇನ್ನು ನಾನೇನಾದರೂ ಮದುವೆ ವಿಷಯ ಮಾತಾಡಿದ್ರೆ? ಅಣ್ಣ, ಅವಳು ರೈಟ್ಸ್ ಇದೆ ಅಂತ ಹೇಳಿದ್ದು, ಮದ್ವೆ ಆಗ್ತಿದ್ದೀನಿ ಅಂತ ಏನೋ ಹೇಳಿಲ್ವಲ್ಲ. ಆ ತರ ಹೇಳಲೂಬಾರ್ದು, ಅದಕ್ಕೆ ಅಂತ ಬಿಸಿ ಮುಟ್ತಿರೋದು. ಏನೋಪ್ಪ ನೀನು ನಿನ್ನ ಯೋಚನೆಗಳು, ಎಲ್ಲಾನು ಕೂಲ್ ಆಗಿ ತಗೊಳ್ಳೋ ನೀನು, ಯಾಕೋ ಈ ವಿಷಯ ತುಂಬಾ ಸೀರಿಯಸ್ ಆಗಿ ತಗೊಂಡಂಗಿದೆ ಅಲ್ವಾ ದೊಡ್ಡಮ್ಮ? ಸುಹಾಸ್, ನೀನೇನೋ ಕೆಲಸ ಮಾಡ್ತಿದ್ಯಾ, ಮುಂದುವರ್ಸು. ಅಚ್ಚರಿ, ಇಷ್ಟು ದಿನ ಲೇಟ್ ಆಗಿ ಬರ್ತಿದ್ದಿದ್ ನೀನು, ಏನಿವತ್ತು ಮನೆಗೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅದು ನಾನು ನನ್ನ ಫ್ರೆಂಡ್ಸ್ ನಾಳೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ನಾನು ಬರಲ್ಲ? ನೋಡೋಣ, ಹುಡುಗಿರು ಬರ ಹಾಗಿಲ್ಲ. ಪ್ಲೀಸ್ ಅಣ್ಣ. ಇಲ್ಲ ಅಂತ ಹೇಳಲಿಲ್ಲ. ಸರಿ ಬಿಡು. ಸುಹಾಸ್, ಹೆಣ್ಮಕ್ಳನ್ನ ಜಾಸ್ತಿ ಗೋಳು ಹಿಕ್ಕೋಬಾರ್ದಪ್ಪ. ಅಮ್ಮ, ಇವಳನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋದ್ರೆ ಗುಡ್ಡದ ಮೇಲೆ ಗಾಳಿ ಬಂದ್ರೆ ಇವಳು ಹಾರೋಗ್ತಾಳ? ಹಾಗಾದ್ರೆ ಬೇಡ ಬಿಡು. ಹೇಳ ಸುಪಿ, ಸಾಂಬಾರು ಸೂಪರು, ನೀನೇ ಮಾಡಿದ್ದ ಹೋಟ್ಲಿಂದ ತರಿಸಿದ್ದ? ಹೌದು ಹೌದು, ಅದೇ ಏನೋ ಸ್ಟೀರ್ ಹೋಟ್ಲು ಅಂತಾರಲ್ಲ, ಅಲ್ಲಿಂದ ತರಿಸ್ದೆ. ಸ್ಟೀರ್ ಹೋಟೆಲ್? ಅದ್ಯಾವ್ದಪ್ಪ ಹೋಟೆಲ್? ಅದು ಸ್ಟೀರ್ ಹೋಟೆಲ್ ಅಲ್ಲ ಚಿಕ್ಕಮ್ಮ, ಸ್ಟಾರ್ ಹೋಟೆಲ್. ಅಮ್ಮ, ನೀನ್ ಯಾವಾಗ ಆ ಕಡೆ ದಯ ಪಾಲಿಸಿದ್ದೆ? ವಾಚ್ಮ್ಯಾನ್ ಒಳಗ್ ಬಿಟ್ನ? ಹೋಟೆಲ್ ಒಳಗ್ ಹೋಗೋಕು ಬಿಡಲ್ವಾ? ಅಂತ ಹೋಟ್ಲು ಇರ್ತವೇನೋ ಹೂಕಣೆ, ಅದನ್ನೆಲ್ಲ ಸ್ಟಾರ್ ಹೋಟ್ಲು ಅಂತ ಕರೀತಾರೆ. ಅಲ್ಲಿ ಎಲ್ಲ ಕಾಸ್ಟ್ಲಿನೇ. ನಾವು ಕಾಫಿನೋ ಟೀನೋ ತಗೊಂಡ್ರೆ 200-300 ರೂಪಾಯಿ ಆಗುತ್ತೆ. ಅಷ್ಟೊಂದಾಗತ್ತಾ? ಅದೇ ದುಡ್ಡಿದ್ರೆ ನಾವು 4 ಜನ ಮನೇಲಿ 1 ಚಹಾ ಕುಡಿಬೋದಲ್ವೇನ್ರಿ? ಅಪ್ಪ, ನಾವು ಹೇಗಿದ್ರು ಹೊರಗೆ ಹೋಗಿ ತುಂಬಾ ದಿನ ಆಯ್ತು. ನಾನು ಯಾವಾಗೋ ಹೈಸ್ಕೂಲಲ್ಲಿ ಇದ್ದಾಗ ಎಲ್ಲ ಒಟ್ಟಿಗೆ ಹೋಗಿದ್ದು. ಹೇಗಿದ್ರು ನಾಳೆ ಭಾನುವಾರ, ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಹೊರಗೆ ಹೋಗೋಣ. ಎಲ್ಲಿಗೂ ಹೋಗೋದು ಬೇಡ. ಸುಮ್ಮನೆ ಇರೆ, ನಾವು ಯಾವಾಗಲೂ ಹೋಗ್ತೀವಾ? ರೀ ಬೇಡ ಕಣ್ರಿ, ಸುಮ್ಮನೆ ದುಡ್ಡು ಖರ್ಚು. ಅಮ್ಮ, ನೀನ್ ಸುಮ್ಮನೆ ಇರುವು. ಲೋ, ನೀನೇನೋ ಹೇಳ್ತೀಯಪ್ಪ, ನಿಮ್ಮ ಅಪ್ಪನಿಗೇನು ಸರ್ಕಾರಿ ಕೆಲಸ ಇಲ್ಲ ದುಡ್ಡನ್ನ ನೀರ್ ತರ ಖರ್ಚು ಮಾಡಕ್ಕೆ. ಜಾಸ್ತಿ ಏನು ಖರ್ಚು ಆಗಲ್ಲ, ಸುಮ್ಮನೆ ಮಾತಾಡ್ಬೇಡ. ಸಣ್ಣ ಮಕ್ಳ ತರ ಮಾತಾಡ್ತಿದ್ದೀರಲ್ಲ, ಬೆಳೆದ್ ನಿಂತಿರೋ ಮಗಳಿದ್ದಾಳೆ, ಅವಳಿಗೆ ಮದ್ವೆ ಮಾಡ್ಬೇಕು. ಗಂಡು ಹೆಣ್ಣು ಒಪ್ಪಿದ ತಕ್ಷಣ ನಿಮ್ ಮಗಳನ್ನ ಎತ್ತ ಹಾಕೊಂಡು ಹೋಗಕ್ಕೆ ಇವಳೇನ ಐಶ್ವರ್ಯರಾಯ್? ಅಲ್ಲ ಏನೋ, ಒಂದ್ಸಲ ಹೊರಗಡೆ ಹೋಗಿ ನಾವು ಮಾಡೋ ಖರ್ಚಲ್ಲಿ ಮಗಳು ಮದುವೆ ಮಾಡಕ್ ಆಗತ್ತ? ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡ್ತೀಯ ನೀನು. ಅಪ್ಪ,
ನಾವ್ ಏನೇ ವಿಷಯ ಮಾತಾಡಿದ್ರು ಅದು ಕೊನೆಗ್ ಬಂದಿರೋದು ಅಕ್ಕನ ಹತ್ರನೇ. ಚಿಕ್ಕಮ್ಮ ಹೇಳಕ್ ಸರಿಯಾಗಿದೆ, ಅಪ್ಪ ಒಬ್ಬರೇ ದುಡಿಬೇಕು, ಹಾಗಾಗಿ ಸುಮ್ನೆ ಖರ್ಚು ಮಾಡೋದ್ ಬೇಡ. ನೀನ ಅಮ್ಮನ್ ತರನೆ ಮಾತಾಡ್ತೀಯಲ್ಲ. ಸದ್ಯ ನಾನ್ ಹೇಳಿದ್ರೆ ಅವಳಿಗಾದ್ರೂ ಅರ್ಥ ಆಗುತ್ತಲ್ಲ, ನಿಮ್ಮಿಬ್ರಿಗಂತೂ ಜವಾಬ್ದಾರಿ ಇಲ್ಲ. ಹಾಗಂತ ಇವತ್ತಿನ ಖುಷಿನ ಕಳ್ಕೋಬಾರ್ದು ಅಲ್ವಾ? ನಾವೇನು ಸಿಕ್ಕಾಪಡೆ ದುಡ್ಡು ಖರ್ಚು ಮಾಡ್ತೀವ? ಏನ ವರ್ಷಕ್ಕೆ ಒಂದೋ ಎರಡೋ ಸಲ ದುಡ್ಡು ಖರ್ಚು ಮಾಡಿದ್ರೆ ಏನು ತಪ್ಪಾಗಲ್ಲ. ಸುಪ್ಪಿ, ಮಕ್ಕಳ ಖುಷಿ ಕಲ್ಲು ಹಾಕ್ಬಿಡ್ವೆ ನೋಡಿ, ನಾಳೆ ಇಡೀ ದಿನ ಖುಷಿಯಾಗಿರೋಣ. ಆಯ್ತಪ್ಪ, ನೀವೆಲ್ಲ ಒಂದೇ, ನಾನ್ ಮಾತ್ರ ಬೇರೆ. ಏ ಸುಪ್ಪಿ ಸುಪ್ಪಿ ಸುಪ್ಪಿ, ಹಾಗಲ್ಲ ಕಣೆ. ಅದು ದೊಡ್ಡ ನಮಸ್ಕಾರ. ನಾವು ನಾಳೆ ಎಲ್ಲಿಗೆ ಹೋಗೋಣ? ಎಲ್ಲಿ ಹೋಗೋದು ಅದನ್ನು ನಾನೇ ಹೇಳಬೇಕಾ? ಮೂವಿ ಮೂವಿ ಹೋಗೋಣ. ಓಕೆ, ಮೂವಿಗೆ ಹೋಗೋದಿದ್ರೆ ಯಾವ ಮೂವಿಗೆ ಹೋಗೋದು ಅಂತ ನಾನು ಪ್ಲಾನ್ ಮಾಡ್ತೀನಿ. ಶ್ರುತಿ ಆಗ್ಬೋದಾ? ಸರಿ ಅಪ್ಪ. ಈ ಭಾಷೆ ಬರ್ದಿರೋ ಸಿನಿಮಾಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡಿ ನನ್ನ. ಏಯ್, ಕನ್ನಡ ಮೂವಿಗೆ ಕರ್ಕೊಂಡು ಹೋಗ್ತೀನಿ, ಮೂವಿ ನೋಡ್ಕೊಂಡು ಬರ್ತಾ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡೋಣ. ಆಯ್ತೇನೆ? ಹ್ಮ್, ಬಿತ್ತಲ ಜೇಬಿ ಕತ್ರಿ. ಡ್ರೈವ್ ಹೋಗ್ತಿದ್ದೀನಿ. ಏ ಬೈಲಿ, ಆರ್ತಿ ತಗೊಂಡು. ಶೂಸ್ ಬೆಚ್ಚು, ಶೂಸ್ ಬೆಚ್ಚು, ಶೂಸ್ ಬೆಚ್ಚು. ದೇವ್ರ ಅಂದ್ರೆ ಭಯ ಇಲ್ಲ, ಭಕ್ತಿ ಇಲ್ಲ, ತಗೋ. ಅಜ್ಜೋ, ಆರ್ತಿ ಯಾರೋಯ್ತು? ಅಪ್ಶಕುನ ಅಮ್ಮ, ನಿನ್ ಮಗ ಹೋಗೇನಾ? ಸುಹಾಸ್, ಇನ್ನೇನಮ್ಮ ಮತ್ತೆ, ಗಾಳಿ ಬಂತು, ಆರ್ತಿ ಯಾರೋಯ್ತು ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿದ್ಯಾ? ನನ್ನ ಚಿಕ್ಕ ಮಗುನಾ? ಸುಹಾಸ್, ನೀನ್ ಎಷ್ಟೇ ದೊಡ್ಡನಾದ್ರೂ ಈ ಅಮ್ಮನೇ ನೀನು ಚಿಕ್ಕ ಮಗುನೇ ಕಂದ. ನೀನ್ ಹೋಟೆಲ್ ಇರ್ಬೇಕಾದ್ರೆ ನಿನ್ ಬಗ್ಗೆ ಎಷ್ಟೆಲ್ಲ ಕನಸುಗಳನ್ನ ಕಂಡಿದ್ದೆ. ಆಮೇಲೆ ಬೆಳೀತಾ ಬೆಳೀತಾ ಬೀಳೋದು ಏಳೋದು ಎಲ್ಲ ಆಗ್ತಿತ್ತು. ನೀನು ಬಿದ್ದಾಗ ನಾನು ಎಷ್ಟು ಸಂಕಟ ಅನುಭವಿಸ್ತಿದ್ದೆ, ಎಷ್ಟು ನೋವಾಗ್ತಿತ್ತು ಗೊತ್ತಾ ನನಗೆ? ಈಗಲೂ ಅಷ್ಟೆ. ನೀನು ಲಾಂಗ್ ಡ್ರೈವ್ ಅಂತ ಹೋಗ್ತೀಯಲ್ಲ, ಆಗ ನೀನು ಮನೆಗೆ ಬರೋವರೆಗೂ ನನಗೆ ಸಮಾಧಾನನೇ ಆಗಲ್ಲ. ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೇನೆ. ಆಮೇಲೆ ಈಗಲೂ ಅಷ್ಟೆ, ನೀನು ಎಲ್ಲಾದರೂ ಹೋಗಬೇಕಾದ್ರೆ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ, ಹೋಗಿ ಬರ್ತೀನಿ ಅಂತ ಹೇಳು. ಆಯ್ತಾ? ಆಯ್ತಮ್ಮ. ನನಗೇನು ಆಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನೀನು ಯಾಕೆ ಹಿಂಗೆ ಆಡ್ತೀಯ? ಡೋಂಟ್ ಯು ನೋ ಐ ಆಮ್ ಯುವರ್ ಟೈಗರ್? ಬಾಯ್. ಯಾಕೋ ಮನಸ್ಸೇ ಸರಿ ಇಲ್ಲ, ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಇವನು ಬರೀ ಲಾಂಗ್ ಡ್ರೈವ್ ಅಂತ ಹೋದ. ಅಪ್ಪ ದೇವ್ರೆ, ಏನು ಕೆಟ್ಟದಾಗದಿದ್ರೆ ಸಾಕಪ್ಪ. ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಇದೆಲ್ಲ ಯಾವಾಗ ಆಗುತ್ತೋ? ಆರಾಮಾಗಿ ಮನೇಲಿದ್ದೆ, ಆಫೀಸ್ ಎಲ್ಲ ಬೇಕಿತ್ತ ನಂಗೆ. ಇದಕ್ಕೆಲ್ಲ ಸೇರಿಸಿ ಬೆಂಕಿ ಹಚ್ಚಿಬಿಡೋಣ ಅನಿಸ್ತಿದೆ. ಈ ಸುಹಾಸನ ಪಡ್ಕೊಳ್ಳೋಕೆ ಆಫೀಸಿಗೆ ಬಂದು ಕೆಲಸ ಮಾಡ್ತೀನಿ ಅಂತ ಅಂದೆ. ಏನ್ ಮಾಡೋದು, ಒಂದನ್ ಪಡ್ಕೊಬೇಕಂದ್ರೆ ಇನ್ನೊಂದನ್ ಕಳ್ಕೊಳ್ಳೇಬೇಕು. ತಾಳಿ ಮೇಡಮ್. ಇದೇನಿದು, ನೀವು ತಂದು ತಂದು ಇಡ್ತಿದ್ದೀರಲ್ಲ. ಇದನ್ನು ಕ್ಲಿಯರ್ ಮಾಡ್ಬೇಕಂತೆ, ಬಟ್ ಅಲ್ಲಿದೆಯಲ್ಲ ಅದನ್ನ ಇವತ್ತೇ ಕ್ಲಿಯರ್ ಮಾಡ್ಬೇಕಂತೆ. ವಾಟ್, ಇವತ್ತೇನಾ? ನಿನ್ನೆ ಕೊಟ್ಟಿದ್ದೆ, ಇನ್ನೂ ಕ್ಲಿಯರ್ ಆಗಿಲ್ಲ.
ಹೌದಾ? ಅದೇನಪ್ಪ, ಸುಹಾಸ್ ಸರ್ ಹೇಳಿದ್ರು ಇವತ್ತೇ ಕ್ಲಿಯರ್ ಮಾಡಿಸು ಅಂತ. ಸರಿ ಕೊಡಿ. ಇದ್ಯಾ ಫೈಲು? ಅದೇನೋ ಗೊತ್ತಿಲ್ಲ ಮೇಡಮ್, ಸುಹಾಸ್ ಸರ್ ಇದನ್ನು ಕ್ಲಿಯರ್ ಮಾಡಕ್ ಹೇಳಿದ್ದಾರೆ. ಹೌದಾ? ಹಾ ಮೇಡಮ್, ಬೇಗ ಮುಗಿಸಿ. ಸರಿ ಆಯ್ತು. ಸುಹಾಸ್ ಇವತ್ತು ಆಫೀಸಿಗೆ ಬರಲ್ಲ ಅಲ್ವಾ? ಇದನ್ನ ನಾಳೆ ಮುಗಿಸ್ತೀನಿ. ಅದು ಸುಹಾಸ್ ಸರ್ ಬರಲ್ಲ, ಆದ್ರೆ ರಾಘವ್ ಸರ್ ಚೆಕ್ ಮಾಡ್ತಾರೆ. ಸರಿ ಆಯ್ತು, ಮಾಡ್ತೀನಿ ಮೇಡಮ್. ಅದು ಇನ್ನೂ ಏನು ಮಾಡ್ತೀನಿ ಅಂದೆ ತಾನೆ. ಎರಡು ಮೇಲ್ ಕಳಿಸಿದ್ದೀನಿ, ಅದನ್ನು ಚೆಕ್ ಮಾಡಿಬಿಟ್ಟು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಬೇಕಂತೆ ನಾಳೆಗೆ. ವಾಟ್? ನೋ, ಐ ಕಾಂಟ್. ನನಗದೆಲ್ಲ ಗೊತ್ತಿಲ್ಲ ಮೇಡಮ್, ಸುಹಾಸ್ ಸರು ಮಾಡೋಕೆ ಹೇಳಿದ್ದಾರೆ. ನಿಮ್ಗಾಗಲ್ಲ ಅಂದರೆ ನೀವು ಅವ್ರ ಹತ್ರನೇ ಹೇಳಿ. ಸರಿ ಆಯಿತು, ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸುಹಾಸ್ ಬೇಕು ಅಂತಾನೆ ಈ ಕೆಲಸ ಮಾಡಿಸ್ತಿದ್ದಾನೆ, ಮೇಲಿನ ಸಿಟ್ಟನ್ನ ಈ ಥರ ತೆಗಿತಿದ್ದಾನೆ. ಇದೆಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಅದಕ್ಕೆ ಸಪೋರ್ಟಾಗಿ ಈ ಮನೋಹರ್ ಬೇರೆ. ಸೋಲ್ಸಕ್ಕೆ ಗೇಮ್ ಪ್ಲ್ಯಾನ್ ಇದು, ಬಟ್ ನಾನು ಸೋಲಲ್ಲ. ಏ ಸುಹಾಸ್, ನೀನು ಅದು ಏನೇ ಮಾಡಿದ್ರು ಈ ಅನಿತಾನ ಸೋಲ್ಸಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಜೀವದ ಈ ಜೀವಕ್ಕೆ